ನಿಪ್ಪಾಣಿ ನಗರದಲ್ಲಿ ಚಾಂಪಿಯನ್ ಚಿತ್ರತಂಡದ ಪ್ರಚಾರ ಕಾರ್ಯ. ಚಾಂಪಿಯನ್ ಚಿತ್ರ ಉತ್ತರ ಕರ್ನಾಟಕ ನಿರ್ಮಾಪಕರಿಂದ ನಿರ್ಮಾಣಗೊಂಡಿರುವ ಚಾಂಪಿಯನ್ ಕನ್ನಡ ಚಲನಚಿತ್ರ ಇದೇ ತಿಂಗಳ 14ರಂದು ರಾಜ್ಯಾದ್ಯಂತ 160ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು, ಚಿತ್ರತಂಡದ ಪ್ರಚಾರ ಕಾರ್ಯ ನಿಪ್ಪಾಣಿಯ ವಿಎಸ್ಎಂ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಸಹ ನಿರ್ಮಾಪಕರಾದ ನಂದಾ ಪಾಟೀಲ್, ಪ್ರಪ್ರಥಮ ಬಾರಿಗೆ ಬೃಹತ್ ಬಜೆಟ್ದೊಂದಿಗೆ ನಿರ್ಮಾಣಗೊಂಡಿರುವ ಚಾಂಪಿಯನ್ ಚಲನಚಿತ್ರದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರತಿಭೆ ಸಚಿನ್ ಧನಪಾಲ್ ನಾಯಕ್ ನಟನಾಗಿ ಹಾಗೂ ನಾಯಕಿಯಾಗಿ ಆದಿತಿ ಪ್ರಭುದೇವ ಮತ್ತು ಮಾದಕ ನಟಿ ಸನ್ನಿ ಲಿಯೋನ್ ವಿಶೇಷ ನೃತ್ಯವೊಂದರಲ್ಲಿ ರಂಜಿಸಲಿದ್ದಾರೆ. ಹಾಗೂ ದೇವರಾಜ್, ಅವಿನಾಶ್, ಶೋಭರಾಜ್ ಚಿಕ್ಕನ, ರಂಗಾಯಣ ರಘು ಮತ್ತಿತರರು ಚಿತ್ರದಲ್ಲಿ ವಿವಿಧ ಭೂಮಿಕೆಯಲ್ಲಿ ನಿರ್ಮಾಣಗೊಂಡಿರುವ ಚಾಂಪಿಯನ್ ಚಲನಚಿತ್ರ ಬೆಳಗಾವಿಯ ಶಿವಾನಂದ್ ನೀಲನವರ್ ನಿರ್ದೇಶಕರಾಗಿ ಶಾಹುರಾಜ್ ಶಿಂದೆ ಸಂಗೀತವನ್ನು ಅಜನೀಶ್ ಲೋಕನಾಥ್ ನೀಡಿದ್ದು, ಚಿತ್ರ ಯುವಕ ಯುವತಿಯರಿಗೆ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ಪ್ರಯತ್ನವನ್ನು ಚಿತ್ರತಂಡದವರು ಮಾಡಿದ್ದಾರೆ. ಈ ಭಾಗದ ಪ್ರೇಕ್ಷಕರು ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿಕೊಂಡರು. ಇದರಲ್ಲಿ ಕಾಮಿಡಿ ಇದೆ, ಸ್ಪೋರ್ಟ್ಸ್ ಇದೆ, ಒಳ್ಳೆಯ ಒಂದು ಸ್ಟೋರಿ ಇದೆ. ಆಮೇಲೆ ಸ್ಟಾರ್ ಕಾಸ್ಟನ್ನು ಒಳ್ಳೆಯದಿದೆ. ದೇವರಾಜ್ ಇದ್ದಾರೆ, ಶೋಭರಾಜ್ ಇದ್ದಾರೆ, ಅವಿನಾಶ್ ಇದ್ದಾರೆ, ಆಮೇಲೆ ಅದಿತಿ ಪ್ರಭುದೇವ ಹೀರೋಯಿನ್ ಇದ್ದಾರೆ. ಇದರಲ್ಲಿ ನಿಮಗೆಲ್ಲರೂ ಗೊತ್ತು, ಸಿಂಗಾ ಪಿಕ್ಚರ್ ಹೀಟ್ ಆಗಿದೆಯಲ್ಲ, ಅದರ ಹೀರೋಯಿನ್ ನಮ್ಮಲ್ಲೇನು ಒಂದು ಈಗಿರೋ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ನಟಿ ಅಂದರೆ ಅದಿತಿ ಪ್ರಭುದೇವ. ಅವರು ನಮ್ಮ ಪಿಕ್ಚರ್ನಲ್ಲಿ ಮೇನ್ ಲೀಡ್ ಹೀರೋಯಿನ್ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಇದರಲ್ಲಿ ಸಂಗೀತ ಕೊಟ್ಟಿರೋರು, ಸಾಹಿತ್ಯ ಕೊಟ್ಟಿರೋರು ನಮ್ಮ ಅಜನೀಶ್ ಲೋಕನಾಥ್ ಅಂತ. ಯಾಕಂದರೆ ಈಗ ಬಂದಿರೋ ಕಾಂತಾರ, ಆಮೇಲೆ ಒಂದು ಎರಡು ಮೂರು ಪಿಕ್ಚರ್ನಲ್ಲಿ ಅವರೇ ಈಗ ಸೂಪರ್ ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಅವರು ನಮ್ಮ ಇದರಲ್ಲಿ ಸಾಹಿತ್ಯನ ಆಮೇಲೆ ಸಂಗೀತನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರೋ ಫಿಲ್ಮ್ ಇದೆ. ಆಮೇಲೆ ಇನ್ನೇನು ಬೇಕು ಹೇಳಿ ನಾನು ಹೇಳ್ತೀನಿ. ಆಗಿದೆ ಉತ್ತರ ಕರ್ನಾಟಕದ ತೀರ್ಥಹಳ್ಳಿಯಲ್ಲಿ ಆಗಿದೆ, ಆಮೇಲೆ ಬೆಂಗಳೂರಿನಲ್ಲಿ ಆಗಿದೆ ಲೋಕಲ್ನಲ್ಲಿ, ಆಮೇಲೆ ದುಬೈನಲ್ಲಿ ಒಂದು ಸಾಂಗ್ಸ್ ಆಗಿದೆ ಇದರಲ್ಲಿ. ಇದ್ರದ್ದು ಒಳ್ಳೆ ಒಳ್ಳೆ ಸ್ಥಳದಲ್ಲಿ ಸಾಂಗ್ಸು ಆಮೇಲೆ ಶೂಟಿಂಗ್ ಎಲ್ಲ ಕಡೆ ಆಗಿದೆ ಸರ್. ಮೇಡಮ್, ಈಗಾಗಲೇ ಟೋಟಲಿ ಇದಕ್ಕೆ ಎಷ್ಟೇ ಬಜೆಟ್ ಮಾಡಿದರೆ ಸರ್? ನಾವು ಬಿಗ್ ಬಜೆಟ್ ಮಾಡಿದ್ದೀವಿ, ಬಜೆಟ್ ಹೇಳೋಕ್ಕಾಗಲ್ಲ. ಬಿಗ್ ಬಜೆಟ್ ಇದೆ, ನಮ್ಮ ಬಜೆಟ್ ಎಷ್ಟಿದೆ ಅಂತ ಫಿಲ್ಮ್ ಹಿಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್. ಮೇಡಮ್, ಈಗಾಗಲೇ ಪರ್ಮಿಷನ್ ಎಲ್ಲೆಲ್ಲಿ ಮಾಡಿದ್ದೀರಾ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯಿಂದ ನಮ್ಮ ಪ್ರಮೋಷನ್ ನಡೀತಿದೆ. ಆದರೆ ಇವತ್ತಿಂದ ಸ್ಟಾರ್ಟ್ ಮಾಡೋದು, ಈಗ ಎರಡು ದಿವಸದಲ್ಲಿ ನಮ್ಮ ಫಿಲಮ್ ಬರ್ತಾ ಇದೆ ಅಂತ ಈಗ ನಾವು ನಿಪ್ಪಾನಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಮೇಡಮ್, ಯಾವಾಗ ರಿಲೀಸ್ ಇದ್ದಾರೆ? 14ನೇ ತಾರೀಕಿಗೆ ಶುಕ್ರವಾರ ಇದೆ ಸರ್ ರಿಲೀಸ್. 160 ಟಾಕೀಸ್ನಲ್ಲಿ ಈಗ ಬರ್ತಾ ಇದೆ, ಇನ್ನೂ 40 ಟಾಕೀಸ್ಗೆ ಪರ್ಮಿಷನ್ ಸಿಗ್ತಾ ಇದೆ. ಈ ವೇಳೆ ವಿಎಸ್ಎಂ ಕಾಲೇಜಿನ ಆಡಳಿತ ಮಂಡಳಿಯ ಸಂಜಯ್ ಮುಳವಾಡೆ, ಸಿದ್ದು ಪಾಟೀಲ್, ಮಾದೇವ್ ಕವಲಾಪುರೆ, ರವೀಂದ್ರ ಹಿರೇಕೋಡಿ, ರಶ್ಮಿ ಹಿರೇಕೋಡಿ, ಕೇದಾರ್ ಹಿರೇಕೋಡಿ, ರಾಜಶೇಖರ್ ಹಿರೇಕೋಡಿ, ಸಚಿನ್ ಕೊಕ್ನೆ, ಸಾಗರ್ ಖೋತ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ನಮ್ಮ ಸ್ನೇಹಿತರು ಸ್ನೇಹಿತರಿಗೆ ಪರವಾಗಿಲ್ಲ, ಸ್ನೇಹಿತರು ಕೂಡ ಇವತ್ತು ನಾವೆಲ್ಲರೂ ತಮ್ಮ ತಮ್ಮ ಬಂದಿದ್ದೀವಿ, ಎಲ್ಲ ವಿದ್ಯಾರ್ಥಿಗಳು ಬರ್ತಿದ್ದೀವಿ. ನಾವೆಲ್ಲರೂ ಕೂಡ 14ನೇ ತಾರೀಕು ತಾವು ಕೂಡ ಬುಕ್ ಮೈ ಶೋ ಅಂತ ಒಂದು ಆ್ಯಪ್ ಅಂತ ಪ್ಲೇ ಸ್ಟೋರ್ನಲ್ಲಿ ಹೋಗಿ ನೀವು ಬುಕ್ ಮೈ ಶೋ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಬೋದು. ಶಿವಾನಂದ ನೀಲನವರ್ ಮತ್ತು ಫಿಲ್ಮ್ ಪ್ರೊಡ್ಯೂಸರ್ ಶಿವಾನಂದ ನೀಲನವರ್ ಬೆಳಗಾವಿದವರು ಅಂತಂದ್ರೆ ಒಂದು ಉತ್ತರ ಕರ್ನಾಟಕದವರು ಪ್ರಪ್ರಥಮವಾಗಿ ಒಂದ್ ದೊಡ್ಡ ಬಿಗ್ ಬಜೆಟ್ ಒಂದು ಫಿಲ್ಮ್ ಮಾಡಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕ ಫಿಲ್ಮ್ ಇರೋದ್ರಿಂದ ನಮ್ ನಿಮ್ಮೆಲ್ಲರ ಫಿಲ್ಮ್ ಅಂತ ತಿಳ್ಕೋಬೇಕು, ನಮ್ ನಿಮ್ಮೆಲ್ಲರ ಚಲನಚಿತ್ರ ಅಂತೇಳಿ. ಯಾಕಂದ್ರೆ ಹೀರೋನು ಕೂಡ ನಮ್ ಇದೇ ಚಿಕ್ಕೋಡಿ ತಾಲೂಕಿನವ್ರ ಹೀರೋದವರು. ಈ ಹೀರೋನ ನಾವು ಒಂದು ಪ್ಯಾನ್ ಇಂಡಿಯಾ ಹೀರೋ ಆಗಿ ಬಳಸಬೇಕಾಗಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿ ಬಳಸಬೇಕಾಗಿದೆ. ಇದ್ರಲ್ಲಿ ಎಲ್ಲಾ ಕೆಲಸ ಮಾಡಿದವರು ದೊಡ್ಡ ದೊಡ್ಡ ಆಕ್ಟರ್ಸ್ ಗಳ ಕೆಲಸ ಮಾಡಿದಾರೆ. ಈಗ ಗಜನಿ ಆಗಿ ರಾವತ್ ಅಂತೇಳಿ ಗಜನಿ ನೋಡಿರ್ಬೋದು, ಗಜನಿ ಮೂವಿ ಅವರು ಇದ್ದಾರೆ, ಅಲ್ಲಿಂದ ಚಿಕ್ಕನ್ ಇದ್ದಾರೆ,
ಜಗೇಶ್ ದೇವರಾಜ್ ದೇವರಾಜ್ ಶೋಭರಾಜ್ ಬಹಳ ಜನ ಆಕ್ಟ್ರೆಸ್ ಗಳು ದೊಡ್ಡ ದೊಡ್ಡ ಹೀರೋ ಬ್ರ್ಯಾಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡಿದಂತ ಹೀರೋಗಳು ಈ ಫಿಲ್ಮ್ ನಲ್ಲಿ ಕೆಲಸ ಮಾಡಿದಾರ. ಅದಕ್ಕೆ ನಾರ್ತ್ ಕರ್ನಾಟಕ ಮೂವಿ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಫಿಲ್ಮ್ ಅನ್ನ ನಮ್ಮ ಫ್ರೆಂಡ್ಸ್ ಗ ನಮ್ಮ ನೇಬರ್ಸ್ ಆಗ್ಲಿ ನಮ್ಮ ರಿಲೇಟಿವ್ಸ್ ಆಗ್ಲಿ